ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನನ್ನ ನಮಸ್ಕಾರ. ಹೇಗಿದ್ದೀರಿ ಎಲ್ಲರೂ? ಇವತ್ತು ನಾವು ಹಲಸಿನ ಹಣ್ಣಿನ ಗಾರಿಗೆ ಮಾಡುವ. ಅದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ ಹೇಳ್ತೇನೆ ಈಗ. ಅಕ್ಕಿ ಒಂದು 5-6 ಗಂಟೆಗಳ ಕಾಲ ನೆನೆ ಹಾಕಿದ್ದೇನೆ. ಮತ್ತು ಹಲಸಿನ ತೊಳೆ, ಅದರ ಬೀಜ ಎಲ್ಲ ತೆಗೆದಿಟ್ಟಿದ್ದೇನೆ ನೀಟಾಗಿ. ಮತ್ತು ತೆಂಗಿನ ತುರಿ, ಬೆಲ್ಲ, ಉಪ್ಪು ಮತ್ತು ಏಲಕ್ಕಿ. ಓಕೆ, ಈಗ ಮೊದಲಿಗೆ ರುಬ್ಬುವ. ಮಿಕ್ಸಿಂಗ್ ಜಾರಲ್ಲಿ ಅಕ್ಕಿ ಹಾಕ್ಕೊಳ್ಳುವ. ನಾನಿಲ್ಲಿ 1 ಗ್ಲಾಸ್ ಅಕ್ಕಿ ತಗೊಂಡಿದ್ದೇನೆ. ಇದು ಸೊಸೈಟಿ ಅಕ್ಕಿ. ಓಕೆ, ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹಲಸಿನ ತೊಳೆ ಮತ್ತು ಬೆಲ್ಲ. ಬೆಲ್ಲ ನನಗೆ ಎಷ್ಟು ಸ್ವೀಟ್ ಬೇಕು ಅಷ್ಟು ಹಾಕ್ಕೊಳ್ಳುವ. ಹಲಸಿನ ತೊಳೆ ಹಾಕ್ಕೊಳ್ತೇನೆ ಈಗ ಸ್ವಲ್ಪ ರುಬ್ಬಿ ಆದ ನಂತರ. ಇದೆಲ್ಲ ಹಾಕ್ಕೊಳ್ಳುವ. ಮತ್ತು ಏಲಕ್ಕಿ ಮತ್ತು ತೆಂಗಿನ ತುರಿ ಎಲ್ಲ ಒಟ್ಟಿಗೆ ಹಾಕಿ ಗ್ರೈಂಡ್ ಮಾಡುವ. ಈಗ ರುಬ್ಬಿಯಾಗಿದೆ, ಅದನ್ನು ಮಿಕ್ಸ್ ಮಾಡುವ. ಇಲ್ಲಿ ಗ್ಯಾಸಲ್ಲಿ ಒಂದು ಬಾಣಲೆ ಇಟ್ಟು ಅದಕ್ಕೆ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೇನೆ. ಕಾಯ್ತಾ ಬದಲೆ ನೋಡು ಎಣ್ಣೆ ಕಾದಿದೆ ಅಂತ ಸ್ವಲ್ಪ ಚೆಕ್ ಮಾಡುವ. ಈಗ ಸ್ವಲ್ಪ ಸ್ವಲ್ಪನೇ ಕೈಯಲ್ಲಿ ಬಿಡುವ. ಸ್ವಲ್ಪ ಸ್ವಲ್ಪ ತೆಗೆದು ಬಿಟ್ಟಾಯ್ತು. ಹೀಗೆ ಕೈ ಆಡಿಸ್ತಾ ಇರಬೇಕು, ಒಂದೇ ಥರ ಕಲರ್ ಬರಬೇಕಲ್ಲ ಅದಕ್ಕೆ. ಇಲ್ಲದಿದ್ದರೆ ಫಸ್ಟ್ ಬಿಟ್ಟದ್ದು ಸ್ವಲ್ಪ ಬೇಗ ಫ್ರೈ ಆಗ್ತದೆ. ಅದಕ್ಕೋಸ್ಕರ ಈವನ್ನಿ ಫ್ರೈ ಆಗ್ರೆ. ಓಕೆ, ಹೀಗೆ ಕೈ ಆಡಿಸ್ತಾ ಇರಬೇಕು, ಒಂದೇ ಥರ ಕಲರ್ ಬರಬೇಕಲ್ಲ ಅದಕ್ಕೆ. ಇಲ್ಲದಿದ್ದರೆ ಫಸ್ಟ್ ಬಿಟ್ಟದ್ದು ಸ್ವಲ್ಪ ಬೇಗ ಫ್ರೈ ಆಗ್ತದೆ. ಅದಕ್ಕೋಸ್ಕರ ಈವನ್ನಿ ಫ್ರೈ ಆಗ್ರೆ. ಓಕೆ, ಇಷ್ಟಾದರೆ ಸಾಕು. ಮೀಡಿಯಮ್ ಫ್ಲೇಮಲ್ಲಿಟ್ಟು ಫ್ರೈ ಮಾಡಬೇಕು, ಇಲ್ಲದಿದ್ದರೆ ಬೇಗ ಕರಟಿ ಹೋಗ್ತದಲ್ಲ. ಒಳಗೆ ಕಾಯ್ದಿಲ್ಲ, ಮೇಲೆ ಮಾತ್ರ ಬೇಗ ಕಲರ್ ಬರ್ತದೆ. ಈಗ ಗಾರಿಗೆಲ್ಲ ಮಾಡಿ ಆಯಿತು. 1 ಲೋಟದಲ್ಲಿ ಇಷ್ಟು ಗಾರಿಗೆ ಆಯಿತು. ಈಗ ಪ್ಲೇಟಿಗೆ ಹಾಕೋಣ. ಈಗ ಬಿಸಿ ಬಿಸಿಯಾದ ಹಲಸಿನ ಹಣ್ಣಿನ ಗಾರಿಗೆ ರೆಡಿ. ಥ್ಯಾಂಕ್ ಯು.